ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನಲ್ ನಾವು ಐದನೇ ತರಗತಿಯ ಗಣಿತ ವಿಷಯದಲ್ಲಿ ಅಧ್ಯಾಯ ಏಳು ವೃತ್ತಗಳು ಇದರ ಬಗ್ಗೆ ನೋಡ್ತಾ ಇದ್ವಿ ಈಗಾಗಲೇ ಸೆವೆನ್ ಪಾಯಿಂಟ್ ಒನ್ ಅಭ್ಯಾಸ ಮುಗಿದಿದೆ ಅವುಗಳನ್ನು ನೋಡಿರ್ ನೋಡದೇ ಇರತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಚಾನೆಲ್ನ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ವೀಕ್ಷಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕೊನೆ ತರಕ ವಿಡಿಯೋ ನೋಡಿ ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದಿನ ಒಂದು ಯಾವುದೇ ಒಂದು ವಿಡಿಯೋ ನಿಮ್ಮ ಮುಂದಿನ ತರಗತಿಗಳ ಒಂದು ಎಲ್ಲಾ ಒಂದು ವಿಷಯ ನಿಮಗೆ ತಲುಪಬೇಕಾದ್ರೆ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಹಾಗಾದ್ರೆ ತರಗತಿಯನ್ನ ಪ್ರಾರಂಭ ಮಾಡೋಣ ಏಳು ಪಾಯಿಂಟ್ ಎರಡು ಕೆಳಗಿನ ತ್ರಿಜ್ಯದ ವೃತ್ತಗಳನ್ನು ರಚಿಸಿ ಅಂತ ಹೇಳಿದ್ದಾರೆ ಹೌದಾ ಹಾಗಾದ್ರೆ ನಾವು ವೃತ್ತವನ್ನು ರಚಿಸ್ಬೇಕಾದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮಗೆ ಕೈವಾರ ಮತ್ತು ಅಳತೆ ಪಟ್ಟಿ ಬೇಕು ನಿಮಗೆ ನಾವು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಇದು ಕೈವಾರ ಅಂತ ಕರಿತೀವಿ ಇದು ಅಳತೆ ಪಟ್ಟಿ ಹಾಗಾದ್ರೆ ರಚನೆ ಮಾಡೋಣ ಒನ್ ಸೆಂಟಿಮೀಟರ್ ಇದೆ ಹೌದಾ ಒಂದ್ ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ಏನ್ ಮಾಡೋಣ ಹೊಂದಿರ್ತಕ್ಕಂತಹ ಒಂದು ವೃತ್ತವನ್ನ ರಚನೆ ಮಾಡೋಣ ನೋಡಿ ಹೇಗೆ ರಚನೆ ಮಾಡಬೇಕು ಅಂತಂದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಇದು ಏನು ಅಳತೆ ಪಟ್ಟಿ ಹೌದಾ ನೋಡಿ ಒಂದ್ ಸೆಂಟಿಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿತನ ಅರ್ಥ ಆಗ್ತಾ ಇದೆ ಇಲ್ಲ ಅದನ್ನು ನಾವು ಮಾಡಬೇಕು ಅಂದರೆ ಗುರುತಿಸ್ಕೊಬೇಕು ಹೌದಾ ಈ ರೀತಿಯಾಗಿ ಕರೆಕ್ಟಾಗಿ ತ್ರಿಜ್ಯ ಮತ್ತು ಸೀಸದ ಪಾಯಿಂಟ್ಗಳು ಒಂದೇ ಇದನ್ನು ಹೊಂದಿರಬೇಕು ಒಂದು ಇದೆಯಿಲ್ಲ ಈಗ ಸರಿಯಾಗಿದೆ ಇಲ್ಲ ಅಳಗಾಡಿಸಬಾರ್ದು ಯಾಕಂದ್ರೆ ಮತ್ತೆ ತ್ರಿಜ್ಯ ವ್ಯತ್ಯಾಸ ಆಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ತ್ರಿಜ್ಯದ ಒಂದು ಪಾಯಿಂಟ್ ಅನ್ನು ಇಟ್ಬಿಟ್ಟು ನೀವೇನ್ ಮಾಡಬೇಕು ಒಂದು ಸೆಂಟಿಮೀಟರ್ ಇರ್ತಕ್ಕಂತಹ ವೃತ್ತವನ್ನು ರಚಿಸ್ಬೇಕು ಓಕೆ ಈ ರೀತಿಯಾಗಿ ರಚಿಸ್ಬೇಕು ಆ ಥ್ರೀಜ್ ಇಟ್ಟಿರ್ತೀರಲ್ಲ ಆ ಪಾಯಿಂಟ್ ಒಟ್ಟು ಚೇಂಜ್ ಮಾಡಕೂಡುದು ನೋಡಿ ಇದು ಈಗ ಎಷ್ಟಾಗಿರುತ್ತೆ ಅಂದ್ರೆ ಒಂದ್ ಸೆಂಟಿಮೀಟರ್ ನೋಡಿ ಇದೆಲ್ಲ ಇದು ಸರಿ ಇರಬೇಕು ನೀವು ಎಳದ ತಕ್ಷಣ ಅಳದ್ರೆ ಆ ತ್ರೀಜಾ ಏನಾಗಿರಬೇಕು ಸರಿಯಾಗಿ ಇರಬೇಕು ಓ ಎ ಅಂತ ಹೆಸರು ಕೊಡಿ ಇದು ಒಂದು ಸೆಂಟಿಮೀಟರ್ ಓಕೆ ಇನ್ನೊಂದನ್ನು ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ಅಳತೆಯನ್ನ ಕೊಡ್ಲಿ ಏನು ಮಾಡಬೇಕು ಫಾಲೋ ಮಾಡಬೇಕು ಹೌದಾ ಸೆವೆನ್ ಫಾಯಿಂಟ್ ನೋಡಿ ವಿದ್ಯಾರ್ಥಿಗಳೇ ಸೆಕೆಂಡ್ ಒನ್ ಒಂದು ವೃತ್ತವನ್ನ ಈಗ ನಾವು ಏನ್ ಮಾಡೋಣ ರಚಿಸೋಣ ಇವಾಗ ತ್ರೀ ಪಾಯಿಂಟ್ ಸೆವೆನ್ ಅನ್ನ ಅಳತೆ ಮಾಡಿಟ್ಕೊಂಡು ನಾವು ಏನ್ ಮಾಡಬೇಕು ನಾನು ಈಗಾಗ್ಲೇ ರಚಿಸಿದೀನಲ್ಲ ಆ ರೀತಿಯಾಗಿ ಸರಿ ತೋರಿಸ್ತೀನಿ ನೋಡಿ ಇದು ತ್ರೀ ಪಾಯಿಂಟ್ ಸೆವೆನ್ ಅನ್ನ ಸ್ಕೇಲ್ ಮೇಲೆ ಇಟ್ಬಿಟ್ಟು ನಾವು ಈ ರೀತಿಯಾಗಿ ಪಾಯಿಂಟ್ ಅನ್ನು ಗುರುತಿಸಿಕೊಂಡು ತ್ರೀ ಫಾಯಿಂಟ್ ಸೆವೆನ್ ವರೆಗೆ ಏನ್ ಮಾಡಬೇಕು ಗುರ್ತು ಮಾಡ್ಕೋಬೇಕು ಈ ರೀತಿಯಾಗಿ ಹೌದಾ ನೋಡಿ ಅದನ್ನೇನು ಮಾಡಬೇಕು ಅಂತಂದರೆ ತ್ರಿಜ್ಯದ ಪಾಯಿಂಟನ್ನು ಇಲ್ಲಿಟ್ಟು ನಾವು ಈ ರೀತಿಯಾಗಿ ಏನು ಮಾಡಬೇಕು ಸರ್ಕಲನ್ನು ಹಾಕ್ತಾ ಹೋಗಬೇಕು ಆವಾಗ ಏನಾಗುತ್ತೆ ನಮಗೆ ಬೇಕಾಗಿರ್ತಕ್ಕಂಥ ವೃತ್ತ ಸಿಗುತ್ತೆ ಆಮೇಲೆ ನೀವೇನು ಮಾಡಬೇಕು ಆ ವೃತ್ತ ಕೇಂದ್ರದಿಂದ ಈ ರೀತಿಯಾಗಿ ನಾವು ನೋಡಿ ತ್ರೀ ಇದೆ ಸೆವೆನ್ ಇದೆಯಲ್ಲ ಹಾಂ ಈ ರೀತಿಯಾಗಿ ಹೇಳದ್ ಬಿಟ್ಟು ತ್ರೀ ಫೈನ್ ಸೆವೆನ್ ಅಂತ ಗುರುತಿಸಬೇಕು ಇದೇ ರೀತಿಯಾಗಿ ನೀವು ಉಳಿದ ವೃತ್ತಗಳನ್ನು ಏನ್ ಮಾಡಬಹುದು ರಚಿಸಬಹುದು ಒನ್ ಏನಿದೆ ಅಂತಂದ್ರೆ ನೋಡಿ ಪುಸ್ತಕ ಮಾಡಬೇಕು ಚಿತ್ರದಲ್ಲಿರುವ ಚಿತ್ರದಲ್ಲಿರುವ ವಿದ್ಯಾರ್ಥಿಗಳು ತಮಗೆ ನೀಡಲಾದ ಅಳತೆ ತ್ರಿಜ್ಯದ ವೃತ್ತಗಳನ್ನು ರಚಿಸಬೇಕಾಗಿದೆ ಹೌದಾ ಈ ರೀ ಫಾರ್ ಎಕ್ಸಾಂಪಲ್ ಸಿಕ್ಸ್ ಸೆಂಟಿಮೀಟರ್ ಇರ್ತಕ್ಕಂತ ಒಂದು ವೃತ್ತವನ್ನ ರಚಿಸಬೇಕು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಕೈವಾರವನ್ನ ಈ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಅದು ಸರಿ ನಾವು ತಪ್ಪು ಅಂತ ನಾವೇನ್ ಮಾಡಬೇಕು ಜಸ್ಟ್ ಗುರುತಿಸಬೇಕು ತಪ್ಪಿದ್ರೆ ಅಂತ ಹಾಕ್ಬೇಕು ನಾವೇನ್ ಮಾಡಬೇಕು ಸರಿ ಇದೆ ಅಂತ ನೋಡ್ಬೇಕು ನೋಡಿ ಈಗ ಆರು ಸೆಂಟಿಮೀಟರ್ ಅಂತ ಇದೆ ಹೌದಾ ಫಸ್ಟ್ ನೀವು ಮಿಸ್ಟೇಕ್ ಮಾಡೋದೇನೆ ಇಲ್ಲೇ ಯಾಕಂದ್ರೆ ತ್ರಿಜ್ಯವನ್ನು ಸರಿಯಾಗಿ ನಾವು ಗುರುತು ಮಾಡಬೇಕು ನೋಡಿ ಇದು ಸ್ಕೇಲ್ ಇದೆ ಅಲ್ಲ ಕಾಣಿಸ್ತಾ ಇದೆ ಇಲ್ಲ ವಿದ್ಯಾರ್ಥಿಗಳೇ ಸಿಕ್ಸ್ ಸೆಂಟಿಮೀಟರ್ ಅಂತಂದ್ರೆ ನೋಡಿ ಇಲ್ಲಿ ತ್ರಿಜ್ಯದ ಇದು ಇರ್ಲಿರ್ಬೇಕು ಇಲ್ಲಿಷ್ಟ್ ಬಿಟ್ಟು ಗಟ್ಟಿಯಾಗಿ ನೀವು ಇದು ಮಾಡಬೇಕು ಸಿಕ್ಸ್ ಎಲ್ಲಿದೆ ನೋಡಿ ಈ ರೀತಿಯಾಗಿ ಏನು ಮಾಡಬೇಕು ಗುರ್ತು ಮಾಡಬೇಕು ಎಕ್ಸಾಕ್ಟ್ ಕಾಣ್ತಾ ಇದೆ ಒಂದು ಪಾಯಿಂಟ್ನು ಕೂಡ ಹೆಚ್ಚು ಕಡಿಮೆ ಆಗೋ ಆಗಿಲ್ಲ ಅವಾಗ ನೀವು ಏನು ಮಾಡಬೇಕಂದ್ರೆ ಬುಕ್ ಮೇಲೆ ಇಟ್ಬಿಟ್ಟು ಈ ರೀತಿಯಾಗಿ ಮಾಡಬೇಕು ನೋಡಿ ಆರು ಸೆಂಟಿಮೀಟರ್ ಇದು ಸರಿ ಇದೆ ಆದರೆ ಈ ವಿದ್ಯಾರ್ಥಿ ಏನು ಮಾಡಿದಾನೆ ಅಂತಂದ್ರೆ ಎಲ್ಲಿದೆ ನೋಡಿ ಈ ಕಡೆನೂ ಬಿಟ್ಟಿದಾನೆ ಈ ಕಡೆನೂ ಬಿಟ್ಟಿದ್ದಾನೆ ಅಂದ್ರೆ ಇದು ಏನು ವ್ಯತ್ಯಾಸ ಏನಾಗಿದೆ ತಪ್ಪು ಈ ವಿದ್ಯಾರ್ಥಿ ಅಳಿತ ಒಂದು ಮೆಥಡ್ ಏನಾಗಿದೆ ರಾಂಗ್ ಆಗಿದೆ ಹೌದನಾ ಇಲ್ಲಿ ನೋಡಿ ನಾಲ್ಕು ಪಾಯಿಂಟ್ ಐದು ಅಂತ ಇದೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಾಲ್ಕು ಇಲ್ಲಿದೆ ಪಾಯಿಂಟ್ ಐದು ಅಂದ್ರೆ ಇದು ಸರಿಯಾಗಿದೆ ಓಕೆ ನೆಕ್ಸ್ಟ್ ಐದು ಸೆಂಟಿಮೀಟರ್ ನೋಡಿ ಐದು ಸೆಂಟಿಮೀಟರ್ ಅಂದ್ರೆ ತಪ್ಪಿದೆ ಇಲ್ಲಿಂದ ಹೋಗ್ಬೇಕಲ್ವಾ ಸ್ಟಾರ್ಟಿಂಗ್ ನಿಂದ ಹೋಗ್ಬೇಕಲ್ಲ ತಪ್ಪು ಮೂರು ಪಾಯಿಂಟ್ ಮೂರು ಮೂರು ಪಾಯಿಂಟ್ ಮೂರು ಎಲ್ಲಿದೆ ಒನ್ ಟೂ ತ್ರೀ ಆಮೇಲೆ ಮೂರು ಪಾಯಿಂಟ್ ಇದು ಏನಿದೆ ಸರಿಯಾಗಿದೆ ಹೌದಾ ನೀವೇನ್ ಮಾಡಿ ಇವುಗಳ ಅಳತೆಯನ್ನು ಒಳಗೊಂಡಿರ್ತಕ್ಕಂಥ ವೃತ್ತವನ್ನ ಏನ್ ಮಾಡಿ ಟೆಕ್ಸ್ಟ್ ಬುಕ್ ನಿಮ್ಮ ನೋಟ್ಬುಕ್ಸ್ಗಳಲ್ಲಿ ಬರ್ ಬಿಡಿಸಿ ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ಅಂತಂದ್ರೆ ನೋಡಿ ಓ ಬಿಂದುವನ್ನು ಗುರುತಿಸಿ ಇದೇ ಬಿಂದುವನ್ನು ಕೇಂದ್ರವಾಗಿರಿಸಿ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ತ್ರಿಜ್ಯದ ವೃತ್ತಗಳನ್ನ ರಚಿಸಿ ಅಂತ ಹೇಳಿದ್ದಾರೆ ಹೌದಾ ಓ ಅನ್ನ ಕೇಂದ್ರವಾಗಿರ್ಸ್ಕೊಳ್ಬೇಕು ನೋಡಿ ಇದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಓ ಬಿಂದುವನ್ನ ಕೇಂದ್ರವಾಗಿ ಇಟ್ಕೊಳ್ಳೋಣ ಎಷ್ಟು ಫಸ್ಟ್ ಎರಡು ಸೆಂಟಿಮೀಟರ್ ಸ್ಕೇಲ್ ಅನ್ನ ತೆಗೆದುಕೊಳ್ಬೇಕು ಕೈವಾರ ಬೇಕು ಎರಡು ಸೆಂಟಿಮೀಟರ್ ಅಂದ್ರೆ ನೋಡಿ ಯಾವ ರೀತಿಯಾಗಿ ಗುರುತಿಸ್ಬೇಕು ಇಲ್ಲಿ ಇಡ್ಬೇಕು ಈ ಥ್ರಿಜ್ನ ನೀವೇನು ಮಾಡಬೇಕು ಸರಿಯಾಗಿ ಜೋಡಿಸ್ಕೋಬೇಕು ಇಲ್ಲಾಂದರೆ ಈ ರೀತಿಯಾಗಿ ನಾವೇನು ಮಾಡಬೇಕು ಗುರುತು ಮಾಡ್ಕೋಬೇಕು ನೋಡಿ ಇದೆಲ್ಲ ವಿದ್ಯಾರ್ಥಿಗಳೇ ಟೂ ಸೆಂಟಿಮೀಟರ್ ಇದೆ ಅಲ್ಲ ಈಗ ಏನು ಮಾಡೋಣ ವೃತ್ತವನ್ನ ರಚಿಸೋಣ ನೋಡಿ ಈ ರೀತಿಯಾಗಿ ನಾವೇನು ಮಾಡೋಣ ಒಂದು ಸರ್ಕಲ್ ಅನ್ನ ಇದೆಷ್ಟಿದೆ ಅಂತಂದ್ರೆ ಎರಡು ಸೆಂಟಿಮೀಟರ್ ಓಕೆ ಈಗ ಇದು ಓ ಆಗಿರ್ಲಿ ನೆಕ್ಸ್ಟ್ ಇದೇ ಒಂದು ತ್ರಿಜವನ್ನ ಕೇಂದ್ರವಾಗಿರಿಸಿಕೊಂಡು ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ದ ವೃತ್ತಗಳನ್ನ ನಾವೇನ್ ಇಲ್ಲಿ ರಚಿಸಬೇಕು ಈಗ ಎರಡಾಯ್ತಾ ಆಯ್ತಾ ಇನ್ನು ನೆಕ್ಸ್ಟ್ ಮೂರು ಓಕೆ ಮೂರು ಸೆಂಟಿಮೀಟರ್ದು ರಚಿಸೋಣ ನೋಡಿ ಹೌದಾ ಮೂರು ಸೆಂಟಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ಮೂರು ಸೆಂಟಿಮೀಟರ್ ಇದೆಲ್ಲ ಕರೆಕ್ಟಾಗಿ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಬಿಂದುವನ್ನಿಟ್ಟು ನಾವೇನು ಮಾಡಬೇಕು ಈಗ ಮೂರು ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ವೃತ್ತವನ್ನು ರಚಿಸಬೇಕು ನೋಡಿ ಓಕೆ ಇನ್ನ ನೆಕ್ಸ್ಟ್ ನಾಲ್ಕು ಸೆಂಟಿಮೀಟರ್ ಇರುವಂತಹ ವೃತ್ತವನ್ನ ರಚಿಸಬೇಕಾದ್ರೆ ಈ ರೀತಿಯಾಗಿ ಗುರುತು ಮಾಡ್ಕೋಬೇಕು ಮಾಡಿಕೊಂಡು ಅದೇ ಒಂದು ವೃತ್ತದ ಮೇಲೆ ಏನು ಮಾಡಬೇಕು ಈ ರೀತಿಯಾಗಿ ಸರ್ಕಲನ್ನು ಹಾಕಬೇಕು ಓಕೆ ನಾಲ್ಕಾಯಿತು ಇನ್ನು ನೆಕ್ಸ್ಟು ಐದು ಸೆಂಟಿಮೀಟರ್ ಹೌದಾ ನೋಡಿ ಐದು ಇದೆ ಅಲ್ಲ ಇಲ್ಲಿ ಹಾಂ ನೋಡಿ ಹ್ಞೂ ಇದನ್ನೇನು ಮಾಡಿ ಈ ರೀತಿಯಾಗಿ ಸರ್ಕಲನ್ನು ಹಾಕ್ಬಿಟ್ಟು ಗುರುತಿಸಬೇಕು ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಇದು ಒಂದೇ ಇದ್ದು ಹೌದಾ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾ ಹೋಗಿ ಇದು ಎರಡನೇ ವೃತ್ತದ ತ್ರಿಜಾ ಇದು ಮೂರನೇ ವೃತ್ತದ ತ್ರಿಜಾ ಇದು ನಾಲ್ಕನೇ ವೃತ್ತದ ತ್ರಿಜ್ಯ ಇದಕ್ಕೊಂದು ಹೆಸರು ಕೊಟ್ಬಿಡಿ ಎ ಬಿ ಸಿ ಡಿ ಅಂತ ಇದು ಎರಡು ಸೆಂಟಿಮೀಟರ್ ಇದೆ ಇದು ಮೂರಿದೆ ಇದು ನಾಲ್ಕಿದೆ ಇದು ಐದು ಅರ್ಥ ಆಯ್ತಲ್ಲ ನೋಡಿ ಎಲ್ಲ ವೃತ್ತಿಗೆ ಏನಿದೆ ಒಂದೇ ಕೇಂದ್ರ ಬಿಂದು ಇದೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಈಸಿ ಆಗಿದೆ ಈ ರೀತಿಯಾಗಿ ನೀವೇನ್ ಮಾಡಿ ಮನೆಯಲ್ಲಿ ವಿವಿಧ ಅಳತೆಯನ್ನ ಹೊಂದಿರ್ತಕ್ಕಂತಹ ವೃತ್ತಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬಿಡಿಸಲು ಪ್ರಾಕ್ಟೀಸ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್